ಹಾಯ್ ಫ್ರೆಂಡ್ಸ್, ನೀವು ಡ್ರೋನ್ ಪ್ರತಾಪ್ ಬಗ್ಗೆ ಕೇಳಿರ್ತೀರಿ. ಆತನ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. ಒಂದು ಖಾಸಗಿ ಟಿ ವಿ ಚಾನಲ್ನಲ್ಲಿ ನಡೆದ ಇಂಟರ್ವ್ಯೂನಲ್ಲಿ ನಡೆದಾಗ ಈ ಒಂದು ವಿಷಯ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆದ ವ್ಯಕ್ತಿ ಇವರಾಗಿದ್ದಾರೆ. ಆಗ ಈ ಒಂದು ವಿಷಯವನ್ನು ಅವರು ಹೇಳ್ತಾರೆ. ಆದರೆ ನೆನಪಿರಲಿ, ಇಲ್ಲಿ ಯಾರನ್ನು ನೋಯಿಸುವ ಸಲುವಾಗಿ ನಾವು ಈ ಒಂದು ವಿಡಿಯೋ ಮಾಡುತ್ತಿಲ್ಲ. ಇಲ್ಲಿ ಕೆಲವೊಂದು ಫ್ಯಾಕ್ಟ್ಗಳನ್ನು ತಿಳಿಸಿಕೊಡುವ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಆ ವಿಷಯ ಏನಂದರೆ, ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಹುಡುಗಿಗೆ ಬ್ಲಾಕ್ ಮಾಮ್ ಎಂಬ ಹಾವು ಕಡಿದಾಗ ತಮ್ಮ ಡ್ರೋನ್ ಮುಖಾಂತರ ಕಂಡುಹಿಡಿದು ಆ ಹುಡುಗಿಯ ಪ್ರಾಣ ಕಾಪಾಡ್ತಾರೆ ಎಂದು ಹೇಳ್ತಾರೆ ಡ್ರೋನ್ ಪ್ರತಾಪ್. ಇದು ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಇಲ್ಲಿ ಅವರು ಜಿಪ್ಲೈನ್ ಎಂಬ ಕಂಪನಿಯ ಜೊತೆ ಸೇರಿ ಕೆಲಸ ಮಾಡ್ತಿದೆ ಎಂದು ಹೇಳ್ತಾರೆ. ಹಾಗಾದರೆ ಜಿಪ್ಲೈನ್ನ ಕೆಲಸ ಏನು, ಅದರ ಇಂಟೆನ್ಷನ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ. ಡ್ರೋನ್ನಿಂದ ಹೋಮ್ ಡೆಲಿವರಿ ಅಂದರೆ ಆಹಾರ ಪದಾರ್ಥಗಳನ್ನು, ಕೆಲವೊಂದು ಮೆಡಿಸಿನ್ಸ್ಗಳನ್ನು ಮನೆ ಮನೆಗೆ ತಲುಪಿಸಬೇಕು, ಅಂದರೆ ಹೋಮ್ ಡೆಲಿವರಿ ಮಾಡಿಸ್ಬೇಕಂತಲೇ ಕೆಲವೊಂದು ಕಂಪನಿಗಳ ಇಂಟೆನ್ಷನ್ ಆಗಿತ್ತು. ಇದರ ಬಗ್ಗೆ ಅಮೆಜಾನ್ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದೆ. ಸೌತ್ ಆಫ್ರಿಕಾದ ರಾಮಾಂಡೋ ದೇಶದಲ್ಲಿರುವ ಜಿಪ್ಲೈನ್ ಇದಕ್ಕೆ ಪ್ರೇರಣೆ. ಆ ದೇಶದಲ್ಲಿ ಸಂಚಾರಕ್ಕೆ ತುಂಬಾ ಕಷ್ಟ ಇದೆ, ಅದರಲ್ಲೂ ಮಳೆಗಾಲದಲ್ಲಿ ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ, ಆಹಾರ ಮತ್ತು ವೈದ್ಯಕೀಯ ಸೇವೆಗಳು ಇರಲ್ಲ. ಹಾಗಾಗಿ ಈ ಸೇವೆಗಳು ಸಿಗದೆ ತುಂಬ ಜನ ಸಾವನ್ನಪ್ಪುತ್ತಾರೆ. ಮಳೆಗಾಲದ ಸಮಯದಲ್ಲಿ ಅಂದರೆ ತುಂಬಾ ಅಲ್ಲಿ ಸಾವು ನೋವುಗಳು ಸಂಭವಿಸ್ತವೆ. ಬಿಕಾಸ್ ಅಲ್ಲಿ ಯಾವುದೇ ರೀತಿಯ ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಒಂದು ರೋಡಿನ ವ್ಯವಸ್ಥೆಗಳು ಕೂಡ ತುಂಬಾ ಇರೋದಿಲ್ಲ, ಅಲ್ಲಿ ವೆಹಿಕಲ್ಸ್ಗಳು ಸಹ ಇರುವುದಿಲ್ಲ. ಇಂತಹ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಜಿಪ್ಲೈನ್ ಮುಂದಾಗಿದೆ. ಇದೊಂದು ಮೆಡಿಕಲ್ ಸಪ್ಲೈ ಕಂಪನಿಯಾಗಿದೆ. ಒಂದು ಬಾರಿ ಆರ್ಡರ್ ರಿಸೀವ್ ಮಾಡಿದರೆ ಅದು 5 ಮಿನಿಟ್ನಲ್ಲಿ ಡೆಲಿವರ್ಡ್ ಆಗುತ್ತದೆ. ಮತ್ತು ಅಲ್ಲಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಹಿಂದಿರುವ ದೇಶಗಳಲ್ಲಿ ಪ್ರಕೃತಿ ವಿಪಾಕಗಳು ಆದಾಗ ಈ ಒಂದು ಡ್ರೋನ್ಗಳು ತುಂಬಾ ಹೆಲ್ಪ್ ಆಗುತ್ತದೆ. ಮತ್ತು ಪ್ರತಾಪ್ ಡ್ರೋನ್ ತಯಾರಿಸಿದೋ ಇಲ್ವೋ ಗೊತ್ತಿಲ್ಲ, ಅವರು ಜಿಪ್ಲೈನ್ ಜೊತೆ ಕೆಲಸ ಮಾಡಿದ್ರೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಆದರೆ ಜಿಪ್ಲೈನ್ ಕಂಪನಿ ಮಾಡುತ್ತಿರುವ ಕೆಲಸ ಮಾತ್ರ ಶ್ಲಾಘನೀಯ. ಅಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆಹಾರಗಳು, ಮೆಡಿಕಲ್ ಸಪ್ಲೈಗಳು ತುಂಬಾ ಬೇಕಾಗ್ತದೆ. ಅಂತಹ ಸಮಯದಲ್ಲಿ ಅಲ್ಲಿ ಜಿಪ್ಲೈನ್ ಕಂಪನಿ ತಾನು ತಯಾರಿಸಿದ ಡ್ರೋನಿಂದ ಅಲ್ಲಿ ಅವರಿಗೆ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಮೆಡಿಸಿನ್ಸ್ಗಳನ್ನು ತುಂಬಾ ಸಪ್ಲೈ ಮಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿನ ಜನರಿಗೆ ಮಳೆಗಾಲದಲ್ಲಿ ಇದು ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ತುಂಬಾ ಅಲ್ಲಿ ಕಾಯಿಲೆಗಳು ಬೀಳೋದು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಜಿಪ್ಲೈನ್ ಕಂಪನಿ ತಯಾರಿಸುವ ಡ್ರೋನ್ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗೆ ಜಿಪ್ಲೈನ್ ಡೆಲಿವರಿಗೆ ಉಪಯೋಗವಾಗಿದ್ದು ನಾರ್ಮಲ್ ಡ್ರೋನ್ ಅಲ್ಲ, ಅಲ್ಲಿ ಫಿಕ್ಸ್ಡ್ ವಿಂಗ್ ಡ್ರೋನ್ ಡಿಸೈನ್ ಅನ್ನು. ಅಲ್ಲಿ ಜಿಪ್ಲೈನ್ ಡ್ರೋನ್ಗಳು 80 ಕಿಲೋಮೀಟರ್ ರೇಡಿಯಸ್ನಷ್ಟು ದೂರ ಮಾತ್ರ ಸಂಚರಿಸಬಲ್ಲವು. ಇದು ಯಾರನ್ನು ನೋಯಿಸುವ ಸಲುವಾಗಿ ಮಾಡಿದ ಒಂದು ವಿಡಿಯೋ ಅಲ್ಲ. ಜಿಪ್ಲೈನ್ ಮಾಡುತ್ತಿರುವ ಒಳ್ಳೆಯ ಕೆಲಸದ ಬಗ್ಗೆ ನಿಮಗೆ ತಿಳಿಸಿಕೊಡೋದಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಜಿಪ್ಲೈನ್ ಮಾಡುತ್ತಿರುವ ಒಳ್ಳೆಯ ಕೆಲಸಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.